ಸಿದ್ದಾಪುರದ ಶಿವಕುಮಾರ್ ಅವರೇ, ನೀವು ಒಂದು ದೊಡ್ಡ ಕಾರ್ಯಕ್ಕೆ ಕೈ ಹಾಕಿದ್ದೀವಿ. ಏಂದರೆ ನಮ್ಮಲ್ಲಿ ಇರೋದೇನೆ ಎರಡು ನಕ್ಷತ್ರಗಳಿದ್ದಾವೆ, ಎರಡು ಧ್ರುವತಾರೆಗಳಿವೆ. ಆ ಥರದಲ್ಲಿ ಮೊದಲನೇದು ಅಣ್ಣಾವ್ರು ಅನ್ನೋದನ್ನು ಎರಡು ಮಾತಿಲ್ಲ, ಎರಡನೇವರು ನಮ್ಮ ವಿಷ್ಣುವರ್ಧನ್ ಅವರು, ಅವ್ರ ಬಗ್ಗೆ ನೀವು ಒಂದು ದೊಡ್ಡ ಪುಸ್ತಕನ ತರ್ತಾ ಇದ್ದೀರಾ. ಇದಕ್ಕೆ ನನ್ನ ಬರೋಕ್ಕಿಂತ ಮುಂಚೆ ಅಥವಾ ನನ್ನ ನಂತರ ಬಹಳ ಜನಗಳ ಭೇಟಿ ಮಾಡಿರ್ತಾರೆ, ಭೇಟಿ ಮಾಡ್ತೀರ ನೀವು, ಮಾಡಿದ್ದೀರಾ, ಆಮೇಲೆ ಅನೇಕ ಸಂದರ್ಶನಗಳನ್ನು ಕೆಲವರೆಲ್ಲ ತೊಗೊಂಡಿದ್ದೀರಾ, ಅವರು ವಿಷ್ಣುವರ್ಧನ್ ಜೊತೆ ಅವರ ಅನುಭವ ಏನು ಅನ್ನೋದನ್ನು ಹಂಚಿಕೊಂಡಿದ್ದಾರೆ, ನೀವು ಅದನ್ನೆಲ್ಲ ಪಡ್ಕೊಂಡಿದ್ದೀರಾ. ಆಮೇಲೆ ಇವತ್ತೊಂದು ದಿವಸ ನಾನು ನಿಮ್ಗೆ ಹೇಳೋದೇನು ಅಂತಂದರೆ, ಇನ್ನೂ ವಿಷ್ಣುವ ಜೊತೆ ಪಳಗದವರು, ಆಮೇಲೆ ಇನ್ನು ಪಳಗದೇ ವಿಷ್ಣು ಅವ್ರ ಜೊತೆ ಕೆಲಸ ಮಾಡ್ದೇ ಕೆಲವರು ಇರ್ತಾರಲ್ಲ, ಅವ್ರು ಏನು ಅಂದ್ಕೊಂಡಿರ್ತಾರೆ, ಅವ್ರ ಬಗ್ಗೆ ಅವ್ರ ಅಭಿಪ್ರಾಯಗಳೇನು, ಅದನ್ನು ಕೂಡ ನೀವು ತಿಳ್ಕೋಬೇಕು ಅಂತ ನಾನು ಇಷ್ಟಪಡ್ತೀನಿ. ಖಂಡಿತ. ಬಟ್ ಈ ಪುಸ್ತಕಕ್ಕೆ ನೀವು ಕೈ ಹಾಕಿದ್ದೀರ, ಪುಸ್ತಕ ಚೆನ್ನಾಗಿ ಬರಲಿ, ಆಮೇಲೆ ವಿಭಿನ್ನವಾಗಿರಬೇಕು ಅಂತ ನೀವು ಆಸೆ ಪಡ್ತಾ ಇದ್ದೀರಾ. ಆ ವಿಭಿನ್ನವಾಗಿರಬೇಕು ಅಂತ ನೀವು ಆಸೆ ಪಡ್ತಿರೋದಕ್ಕೆ ಸ್ವಲ್ಪ ತಡ ಅಂತ ಕಾಣಿಸುತ್ತೆ, ಯಾಕೆಂದರೆ ಇವತ್ತು ದಿವಸ ಸ್ವಲ್ಪ ಲೇಟ್ ಆಯಿತು ಅಂತ ಕಾಣಿಸುತ್ತೆ. ಯಾಕೆಂದರೆ ಹಲವಾರು ವಿಷ್ಣುವರ್ಧನ್ ಅವರ ಪುಸ್ತಕ ಬಂದ್ಬಿಟ್ಟಿದೆ, ನಾವುಗಳೇ ಹಲವಾರು ಸಂದರ್ಶನ ಕೊಟ್ಬಿಟ್ಟಿದ್ದೀವಿ, ಹಲವಾರು ವೇದಿಕೆಗಳಲ್ಲಿ ಹೇಳಿಬಿಟ್ಟಿದ್ದೀವಿ, ಹೊಸದು ಏನು ಹೇಳಕ್ಕೆ ಏನೂ ಇರಲ್ಲ. ಅಂಥದ್ದೆಲ್ಲ ಏನಾದ್ರೂ ನಿಮ್ಗೆ ಹೊಸದಾಗಿ ಏನಾದ್ರೂ ಸಿಕ್ಕಿದ್ರೆ ಅದು ನಿಮ್ಮ ಪುಣ್ಯ, ಅದು ಕೊಟ್ಟಿದ್ದರೆ ನಮ್ಮ ಅದೃಷ್ಟ. ಸೊ ಆ ರೀತಿ ನಿಮ್ಮ ಪುಸ್ತಕ ಚೆನ್ನಾಗಿ ಬರಲಿ, ಆಮೇಲೆ ಆ ಹೊದಿಕೆ ಚೆನ್ನಾಗಿರಲಿ, ಆಮೇಲೆ ಶೀರ್ಷಿಕೆ ನೀವೇನು ಅಂದ್ಕೊಂಡಿದ್ರೋ ಅದನ್ನು ನನಗೆ ಗೊತ್ತಿಲ್ಲ, ಈಗೇನೋ ಹೇಳಿದ್ರಿ, ಅದೇ ಕೊಟ್ಟರು ಸರಿ ಅಥವಾ ಬೇರೆ ಏನೋ ಕೊಟ್ಟರು ಸರಿ. ಯಾಕೆಂದರೆ ನೀವು ಹೇಳಿದರೆ ಅಪರಂಜಿ ಅಂತ ಹೇಳಿದರೆ ನಿಜವಾಗ್ಲೂ ಅಪರಂಜಿನೇ ವಿಷ್ಣು ಅವರು, ಅದರಲ್ಲಿ ಎರಡು ಮಾತಿಲ್ಲ. ನೀವು ಅದೇ ಶೀರ್ಷಿಕೆ ಇಟ್ಟುಕೊಂಡ್ರು ಸರಿ ಅಥವಾ ಬೇರೆ ಏನಾದರೂ ಇಟ್ಟುಕೊಂಡ್ರು ಸರಿ ಇರುತ್ತೆ. ನಿಮ್ಮ ಕಾರ್ಯ ಯಶಸ್ವಿಯಾಗಲಿ. ಇದಕ್ಕೆ ಹಲವಾರು ವ್ಯಕ್ತಿಗಳ ಸಂದರ್ಶನ ಕೊಟ್ಟಿದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಸರ್, ತುಂಬ ನಿಮ್ಮ ಸಮಯವನ್ನು ಕೊಟ್ಟು ಇಷ್ಟೊಂದು ಪ್ರೋತ್ಸಾಹದಾಯಕವಾದ ಆಶೀರ್ವಾದ ಮಾತಾಡಿದರೆ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನಮಗೂ ಅಷ್ಟೇ ಸಂತೋಷ. ಥ್ಯಾಂಕ್ ಯು ಸರ್.